ಗ್ರಾಮಸ್ಥರಿಗೆ ಸಾಲುತ್ತಿಲ್ಲ ಮತ್ತು ಕೃಷ್ಣಾ ನದಿಯಲ್ಲಿ ಈಗ ಸಂಪೂರ್ಣವಾಗಿ ನದಿ ನೀರು ಬತ್ತಿರೋದ್ರಿಂದ ತಾಲೂಕಿನ ಎಲ್ಲ ಜನತೆಗೆ ಒಂದು ಆತಂಕಕಾರಿ ಬೆಳವಣಿಗೆ ಕಾಣ್ತಾ ಇದೆ. ಬೇಕೇ ಬೇಕು, ಎಲ್ಲೇ ಬರಲಿ ಎಲ್ಲೇ ಬರಲಿ, ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಜಿಲ್ಲಾಧಿಕಾರಿಗಳು ಸಹ ಇದ್ರ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಪುಣೆಯಲ್ಲಿ ಸಭೆನೂ ಆಗಿದೆ, ನೀರು ಬಿಡೋ ಸಲಾಗಿ 13ನೇ ತಾರೀಕಿನ ತನಕ ನೀರು ಬರ್ತಾವೆ ಅಂತೇಳಿ ನನಗೆ ಮಾಹಿತಿ ಬಂದದ. ಖಚಿತವಾಗಿ ಲಿಖಿತವಾಗಿ ಇನ್ನೊಂದ್ಸಲ ತಮ್ಮ ಮನವಿಯನ್ನು ನಾನು ಜಿಲ್ಲಾಧಿಕಾರಿ ಸತ್ತ ನಾವು ನೀರು ನೀರು ಅಂತೇಳಿ ಎಲ್ಲರಿಗೆ ಒಂದು ಫೋನ್ ಮುಖಾಂತರ ಎಲ್ಲ ರೈತ ಮುಖಂಡರು ಮಾತಾಡತ್ತಾರೋ, ನಾವು ಮನವಿ ಕೊಟ್ಟು ಇದನ್ನಾಗತ್ತೈತಿ. ಎಲ್ಲರೂ ಇಲ್ಲಿ ನೀರು ಬಂದವ ಸುಳ್ಳು ಹವಾ ಎ ಬಿಷಾರ್ಕರೆ ಇಲೆಕ್ಷನ್ ಗುಂಗಿನಾಗದಾರೆ ಎಲ್ಲ ಪಕ್ಷದವ್ರೆ, ಎರಡೂ ಎಲ್ಲ ಪಕ್ಷ ಯಾವುದು ಇದ ಪಕ್ಷ ಅನ್ನಂಗಿಲ್ಲ. ಆದ್ರೆ ದಯವಿಟ್ಟು ಯಾವ ರಾಜಕೀಯ ವ್ಯಕ್ತಿಗಳು ಈ ಊಟ ಓಟ್ ಹೆಂಗೆ ಕೇಳತ್ತಿರಲ್ಲ ನಮ್ಗೆ ಓಟ್ ಬೇಕಂತೇಳಿ, ಅದಕ್ಕೆ ದಯವಿಟ್ಟು ಮೊಟ್ಟ ಮೊದಲಿಗೆ ನಮ್ಮ ಕೃಷ್ಣಾ ನದಿಗೆ ನೀರು ಬಿಟ್ಕೊಂಬರ್ರಿ. ನಿಮಗೆ ಜಿಲ್ಲೆ ಒಳಗೆ ಯಾರು ಬಿಡಿಸ್ಕೊಂಬರ್ತಿರಲಿ ಅವ್ರಿಗೆ ಸ್ವಾಗತ ಕೊಡ್ತೀವಿ, ಯಾರು ಬಿಡಿಸ್ಕೊಂಬರಂಗಿಲ್ಲ ಅವ್ರಿಗೆ ಧಿಕ್ಕಾರ ಅಂತ ಹೇಳ್ತೀವಿ ನಾವು. ಈಗ ಸದ್ಯ ನಮ್ಮ ಕುತ್ತಿಗೆ ಬಂದತಿ, ಜನಗಳಿಗೆ ಕುಡಿಯೋಕೆ ನೀರಿಲ್ಲ, ದನಗಳಿಗೆ ನೀರಿಲ್ಲ, ಇಡೀ ಬೆಳೆಗಳು ಅನ್ಕೊಂಬ ಹೊಣಿಗೆ ಹೊಂಟವ. ಅದಕ್ಕೆ ದಯವಿಟ್ಟು ಯಾರು